ಎಸ್ ದರ್ಶನ್ ಹೋಟೆಲ್ ಗಲಾಟೆ ಪ್ರಕರಣ ಈ ಸುದ್ದಿಗಳ ನಡುವೆ ಮತ್ತೊಂದು ರಾಜಕೀಯ ಸುದ್ದಿ ನೋಡೋದಾದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ನಾನು ರಾಜೀನಾಮೆ ನೀಡೋ ಪ್ರಮೇಯವೇ ಇಲ್ಲ ಅಂತ ದೆಹಲಿಯಲ್ಲಿ ಸಿಎಂ ಯಡಿಯೂರಪ್ಪ ಗುಡುಗಿದ್ದಾರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಬಿಎಸ್ವೈ ಗುಡುಗಿದ್ದಾರೆ ದೆಹಲಿಯಲ್ಲಿ ನಾನು ರಾಜೀನಾಮೆ ನೀಡೋ ಪ್ರಮೇಯವೇ ಇಲ್ಲ ಅಂತ ಹೇಳಿದ್ದಾರೆ ಬಿಎಸ್ವೈ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಹೇಳಲಿಲ್ಲ ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ದೆಹಲಿಯಲ್ಲಿ ನಿಂತೆ ವಿರೋಧಿಗಳಿಗೆ ಸಿಎಂ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋ ವಿಚಾರ ಏನಿದೆ ಇದು ಸುಳ್ಳು ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಬಿಎಸ್ವೈ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಹೇಳಲಿಲ್ಲ ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ದೆಹಲಿಯಲ್ಲಿ ನಿಂತೆ ವಿರೋಧಿಗಳಿಗೆ ಸಿಎಂ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ದೆಹಲಿಗೆ ಮುಂದಿನ ತಿಂಗಳು ಮತ್ತೆ ಬರುವೆ ಅಂತ ಹೇಳಿದ್ದಾರೆ ಸಿಎಂ ಬಿಜೆಪಿ ಅಧ್ಯಕ್ಷ ನಡ್ಡಾ ಭೇಟಿಗೆ ತೆರಳಿದ ಬಿಎಸ್ವೈ ದೆಹಲಿಯಲ್ಲಿದ್ದಾರೆ ಬಿಎಸ್ವೈ ದೆಹಲಿಯಲ್ಲಿ ನಿಂತೆ ವಿರೋಧಿಗಳಿಗೆ ಸಿಎಂ ಖಡಕ್ ಸಂದೇಶ ಕರ್ನಾಟಕ ತಮಿಳುನಾಡು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇರುವಂಥದ್ದು ಆದ್ದರಿಂದ ಈ ಮೇಕೆದಾಟು ಯೋಜನೆಗೆ ಅಗತ್ಯ ಅನುಮತಿಯನ್ನು ನಾನು ಪಡ್ಕೊತೇನೆ ನೂರಕ್ಕೆ ನೂರು ಇದರಿಂದ ಅವರು ಯಾವುದೇ ಪಕ್ಕದ ರಾಜ್ಯಗಳಿಗೆ ಹೋಗೋದು ತೊಂದರೆ ಇಲ್ಲದೆ ಇರೋದ್ರಿಂದ ಇದಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ನಾನು ಸಂಬಂಧಪಟ್ಟ ಸಚಿವರಲ್ಲೂ ಮಾತನಾಡ್ತೇನೆ ಅದಕ್ಕೆ ಬೇಕಾದಂಥ ಎಲ್ಲ ಅನುಮತಿಯನ್ನು ಪಡಿತೇನೆ ಯಾವುದೇ ರೀತಿಯ ಗೊಂದಲಗಳಿಲ್ಲ ಸರಿ ನಡ್ಡಾ ಅವರು ಭೇಟಿ ಕೊಟ್ಟಿದ್ದೀರಿ ನಡ್ಡಾ ಅವ್ರನ್ನ ಭೇಟಿ ಮಾಡ್ತೇನೆ ರಾಜನಾಥ್ ಸಿಂಗ್ ಭೇಟಿ ಮಾಡ್ತೇನೆ ಅಮಿತ್ ಶಾ ಅವ್ರು ಭೇಟಿ ಮಾಡ್ತೇನೆ ಮಧ್ಯಾಹ್ನವರೆಗೂ ಎಲ್ಲರನ್ನು ಭೇಟಿ ಮಾಡಿ ನಂತರ ಹೋಗ್ತೇನೆ ಮತ್ತೆ ಮೊದಲನೇ ವಾರ ಮತ್ತೆ ಡೆಲ್ಲಿಗೆ ಮತ್ತೆ ಬರ್ತೇನೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ರಾಜೀನಾಮೆ ಕೊಡ್ತೀರಿ ಅಂತ ಸುದ್ದಿ ಆಗ್ತಿದೆ And again, I will come back to Delhi on first week of next month, and I will discuss in detail. These are all things. There is no value for that news. So as of now, you have not resigned, sir. Not at all. We discuss in detail about the development of the state, and again, I will come back to Delhi on first week of next month, and I will discuss in detail. These are all things. There is no value for that news. We discussed in detail about the development of the state. And again, I will come back to Delhi on first week of next month. And I will discuss in detail. These are all things. There is no value for that news. We discussed in detail about the development of the state. And again, I will come back to Delhi on first week of next month. And I will discuss in detail. These are all things. There is no value for that news. We discussed in detail about the development of the state. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ನಾಯಕತ್ವ ಬದಲಾವಣೆ ವಿಚಾರ ಹಾಗಾದ್ರೆ ಇಲ್ಲಿಗೆ ಫುಲ್ ಸ್ಟಾಪ್ ಯಾಕಂದ್ರೆ ದೆಹಲಿಯಲ್ಲಿ ನಿಂತೆ ವಿರೋಧಿಗಳಿಗೆ ಒಂದು ಖಡಕ್ ಸಂದೇಶ ಕೊಟ್ಟಿದ್ದಾರೆ ಸಿಎಂ ಹಾಗಾದ್ರೆ ಈ ವಿಚಾರ ಇಲ್ಲಿಗೆ ಅಂತ್ಯ ನಾಯಕತ್ವ ಬದಲಾವಣೆ ಬಗ್ಗೆ ಮತ್ತೆ ಎಂದು ಪ್ರಶ್ನೆ ಇಲ್ಲ ಬಹುತೇಕ ಅದೇ ರೀತಿ ಕಾಣಿಸ್ತಾ ಇದೆ ಶ್ವೇತಾ ಯಾಕಂದ್ರೆ ನಿನ್ನೆ ಪ್ರಧಾನಿಗಳ ಭೇಟಿಯ ಸಂದರ್ಭದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಿಲ್ಲ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು ಅಂದ್ರೆ ಅವರು ಯಡಿಯೂರಪ್ಪನವರ ನಾಯಕತ್ವಕ್ಕೆ ಪ್ರಧಾನಿ ಆದಿಯಾಗಿಯೂ ಕೂಡ ಒಂದು ರೀತಿಯಲ್ಲಿ ಫುಲ್ ಮಾರ್ಕ್ಸ್ ಹಾಕಿದ್ದಾರೆ ಅನ್ನುವಂಥದ್ದು ಇನ್ನು ಪ್ರಮುಖವಾಗಿ ಇವತ್ತು ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಜಾರಿ ಆಗ್ತಾ ಇರುವಂತಹ ಪ್ರಕಾರ ರಾಜೀನಾಮೆ ಕೊಡ್ಲಿಕ್ಕೆ ಬಂದಿದ್ದಾರೆ ದೆಹಲಿಗೆ ಅನ್ನುವಂತ ಮಾತು ಇಟ್ಕೊಂಡು ಈಗಷ್ಟೇ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಯಡಿಯೂರಪ್ಪನವರು ಹೇಳಿದ್ರು ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ರಾಜೀನಾಮೆ ಕೊಡುವಂತಹ ಪ್ರಮೇಯವೇ ಇಲ್ಲ ಅನ್ನುವಂಥದ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಮುಂದಿನ ತಿಂಗಳು ಅಂದ್ರೆ ಮುಂದಿನ ತಿಂಗಳು ನಾನು ಮತ್ತೆ ದೆಹಲಿಗೆ ಬರುವವನಿದ್ದೇನೆ ಅನ್ನುವಂಥದ್ದನ್ನು ಕೂಡ ಖಚಿತಪಡಿಸಿದ್ದಾರೆ ಸೊ ಅದರ ಹಿನ್ನೋಟವನ್ನ ನೋಡಿದರೆ ಮುಂದಿನ ತಿಂಗಳು ಯಾಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದಾದ್ರೆ ಮತ್ತೆ ಶ್ರಾವಣ ಮಾಸ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಸಚಿವ ಸಂಪುಟದ ವಿಸ್ತರಣೆಯ ಬಗ್ಗೆಯೂ ಕೂಡ ಆ ಸಂದರ್ಭದಲ್ಲಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಅವರು ನಿನ್ನೆಯಿಂದಲೂ ಕೂಡ ಈ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಮುಂದಿನ ತಿಂಗಳು ಬರ್ತೇನೆ ಮತ್ತೆ ಪುನಃ ಅನ್ನುವಂಥದ್ದು ಸೊ ಈ ಕಾನ್ಫಿಡೆನ್ಸ್ ನೋಡಿದಾಗ ಇಂತೆ ಅಂದ್ರೆ ಮತ್ತೆ ಅವರೇ ಹೇಳುವ ಪ್ರಕಾರ ಇವೆಲ್ಲವೂ ಕೂಡ ರಾಜೀನಾಮೆ ಕೊಡೋದು ಅಥವಾ ಈ ವಿಚಾರ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿದ್ದು ಅನ್ನುವಂಥದ್ನ ಹೇಳ್ತಾ ಇದ್ದಾರೆ ಶ್ವೇತಾ
ಓಕೆ ಯಾಕಂದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಎಷ್ಟೇ ಬಾರಿ ಫುಲ್ ಸ್ಟಾಪ್ ಹಾಕೋದಕ್ಕೆ ನೋಡಿದ್ರು ಸಹ ಈ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತನೇ ಇತ್ತು ಆದರೆ ಈಗ ಬಿಎಸ್ವೈ ಅವರ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ಹೈಕಮಾಂಡ್ ಸಹ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಹಾಗಾದ್ರೆ ಯಡಿಯೂರಪ್ಪನವರೇ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ ಬಹುತೇಕ ಈಗಿರುವಂತಹ ಮಾಹಿತಿ ಪ್ರಕಾರ ಅಥವಾ ಈ ಕ್ಷಣದ ಮಾಹಿತಿಯ ಪ್ರಕಾರ ಹೈಕಮಾಂಡ್ಗೂ ಕೂಡ ಅದೇ ರೀತಿಯ ಮನೋಭಾವ ಇರುವಂತೆ ಕಾಣಿಸ್ತಾ ಇದೆ ಅವರನ್ನೇ ಮುಂದುವರಿಸುವಂತಹ ಮನೋಭಾವ ಇರುವ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು ಯಾಕೆ ಅಂತ ಅಂದ್ರೆ ಅವರು ನೆಕ್ಸ್ಟ್ ಏನು ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಆಗ್ಲಿ ಅಥವಾ ಅಲ್ಲಿನ ಯಾರು ರೆಬಲ್ಸ್ ಇದ್ದಾರೆ ಅವರು ಕೂಡ ಯಾರು ಕೂಡ ಹುಡುಕಿಲ್ಲ ಯಾರು ಮುಂದಿನ ನಾಯಕ ಯಾರು ಯಡಿಯೂರಪ್ಪನವ್ರು ಮೈನಸ್ ಅನ್ನೋದಾದ್ರೆ ಅನ್ನೋಂತ ಪ್ರಶ್ನೆಗಳು ಈಗೂ ಕೂಡ ಇದೆ ಹೈಕಮಾಂಡ್ ಮುಂದೆ ಬಂದಂತ ಎಲ್ಲರಿಗೂ ಕೂಡ ಇದೇ ಪ್ರಶ್ನೆ ಕೇಳ್ತಾ ಇದೆ ನೀವು ಒಂದು ವೇಳೆ ಆಯ್ತು ಬಿಎಸ್ವೈ ತೆಗೆಯೋದೇ ಆದ್ರೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಿ ಅನ್ನೋಂಥದ್ದು ಅವರು ಕೇವಲ ಲೆಕ್ಕಾಚಾರಗಳನ್ನ ಇಡ್ತಾ ಇದ್ದಾರೆ ಹೊರತು ಆ ಲೆಕ್ಕಾಚಾರಗಳ ಪ್ರಕಾರ ಹೈಕಮಾಂಡ್ಗೂ ಕೂಡ ಸಮಂಜಸ ಕಾಣಿಸ್ತಾ ಇಲ್ಲ ಕೇವಲ ಏನು ಆರೋಪಗಳ ಮೇಲೆ ಲೆಕ್ಕಾಚಾರ ಇಡ್ತಾ ಇರುವಂತದ್ದು ಇದು ಹೈಕಮಾಂಡ್ ಗೆ ಚೆನ್ನಾಗಿ ಗೊತ್ತಿದೆ ಆದ್ರೆ ಈಗಿರುವಂತ ಮಾಹಿತಿ ಪ್ರಕಾರ ಸದ್ಯಕ್ಕೆ ಅಂತ ಯಾವುದೇ ನಾಯಕತ್ವ ಬದಲಾವಣೆಗಳು ಇಲ್ಲ ಅನ್ನುವಂಥದ್ದು ಅದನ್ನ ಯಡಿಯೂರಪ್ಪನವರು ಕೂಡ ರಾಜೀನಾಮೆ ಕೊಡುವ ಪ್ರಮೇಯ ಇಲ್ಲ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಖಚಿತಪಡಿಸಿದ್ದಾರೆ ಶ್ವೇತಾ ಓಕೆ ಮಂಜುನಾಥ್ ಇನ್ನುಳಿದಂತೆ ಯಡಿಯೂರಪ್ಪನವರ ದೆಹಲಿ ಭೇಟಿ ಯಶಸ್ವಿ ಆಗ್ತಿದ್ಯಾ ಈಗಷ್ಟೇ ನಡ್ಡಾ ಅವರ ಮನೆಗೆ ಬಂದಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಅವರ ಜೊತೆ ಚರ್ಚೆ ಕೂಡ ಮಾಡಲಿದ್ದಾರೆ ಏನು ಏನಾಗುತ್ತೆ ರಾಜಕೀಯ ಬೆಳವಣಿಗೆಗಳೇನು ಅಥವಾ ಒಳಗಡೆ ನಡೆದಂತಹ ವಿದ್ಯಮಾನಗಳೇನು ಪುನಃ ಏನು ಮಾಡಬೇಕು ಮತ್ತೆ ಕ್ಯಾಬಿನೆಟ್ ಈ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ನಡ್ಡಾ ಅವರ ಮುಂದೆ ಅದಾದ ನಂತರ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಆಗ್ತಾರೆ ಅವರು ಯಡಿಯೂರಪ್ಪನವರಿಗೆ ತುಂಬಾ ಹಳೆಯರು ಮತ್ತೆ ಆಪ್ತರು ಕೂಡ ಆಗಿರುವ ಕಾರಣಕ್ಕೆ ನಂತರ ಅಮಿತ್ ಶಾ ಅವರಿಗೆ ಸಮಯ ಕೇಳಿದ್ದೇವೆ ಒಂದೊಮ್ಮೆ ಕೊಟ್ಟರೆ ಭೇಟಿ ಆಗ್ತೇವೆ ಅನ್ನುವಂತ ಮಾತು ಮಾಹಿತಿ ಲಭ್ಯ ಆಗ್ತಾ ಇದೆ ಶ್ವೇತಾ ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್